ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಪ್ರಸಿದ್ಧ ಗಾಯಕರಾದ ಶ್ರೀ ಮಲ್ಲಿಕಾರ್ಜುನ್ ಕೆಂಕೆರೆ ಮತ್ತು ಶ್ರೀ ಶಂಕರ್ ಭಾರತೀಪುರ ಹಾಗೂ ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಮಲ್ಲಿಕಾರ್ಜುನಯ್ಯ ನಗರಸಭಾ ಸದಸ್ಯರು 26 ವಾರ್ಡನೆಯ ಶ್ರೀ ಚಂದ್ರಶೇಖರ್ ಆಜಾದ್ ಪಾರ್ಕ್ನಲ್ಲಿ ಆಯೋಜನೆ ಮಾಡಿದ್ದರು ಈ ಕಾರ್ಯಕ್ರಮವನ್ನು ನಗರ ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್ ರವರು ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಆಯುಕ್ತರಾದ ಮಹಾನಗರ ಪಾಲಿಕೆ ತುಮಕೂರು ರೇಣುಕಾ ಶ್ರೀಮತಿ ಬಹಾರಮಾ ಕುಮಾರಿ ನಿಕಟಪೂರ್ವ ಅಧ್ಯಕ್ಷರು ಜಿಲ್ಲಾ ಕಸಪ ತುಮಕೂರು ಸ್ತ್ರೀ ರೋಗ ತಜ್ಞರು ಡಾಕ್ಟರ್ ಡಿ ಹನುಮಕ್ಕ ಹಿರಿಯ ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಪ್ಪ ನಿರ್ದೇಶಕರು ಅಶೋಕನಗರ ಹಿತರಕ್ಷಣಾ ಸಮಿತಿಯ ಶ್ರೀಮತಿ ನಳಿನಾ ಶಿವಾನಂದ ಹಾಗೂ 26ನೇ ವಾರ್ಡಿನ ವನಿತೆಯರ ಬಳಗ ಹಾಜರಿದ್ದರು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಮಾಡುತ್ತಿದ್ದಾರೆ ಕಾರ್ಯಕ್ರಮದಲ್ಲಿ ಹಿರಿಯರಾದಂತ ಬಾರಾಮ ಕುಮಾರಿ ಮೇಡಂ ಅವರು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಮತ್ತು ಈ ಭಾಗದ ನಮ್ಮ ಚಿತ್ರರತ್ನ ಮಿಸಸ್ ಇರಬಹುದು ನಳಿನಾ ಮೇಡಂ ಅವರು ಇರಬಹುದು ಮಮತಾ ರವಿಕುಮಾರ್ ಅವರು ಇರಬಹುದು ಎಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡುತ್ತಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಾನು ಬಂದಾಗ ರಮಾಕುಮಾರಿ ಮೇಡಂ ಹೇಳ್ತಿದ್ದೆ ನನ್ನನ್ನು ಕರೆಸ್ತಿದ್ದೀರಾ ನಿಮಗೆ ಅಡತಡೆ ಇರೋದು ನಾವೇನೇ ಹೆಣ್ಮಕ್ಳಿಗೆ ಅಸೆಂಬ್ಲಿ ಒಳಗೆ 5 ಜನ ಇದ್ದಾರೆ ಅಷ್ಟೇನೇ ಈ 50% ಬರೋದಕ್ಕೆ ಅಡತಡೆ ಮಾಡ್ತಿರೋದೇ ಈ ಪುರುಷರು ಆದ್ದರಿಂದ ಸುಮ್ಮನೆ ಬಂದಾಗ ಒಂದು ಜೋಕ್ ಮಾಡಿದೆ ಆದರೂ ಕೂಡ ಈ ವಾರ್ಡ್ನಲ್ಲಿ ಯಾರು ಈಚೆಗೆ ಬರ್ತಿರಲಿಲ್ಲ ನಮ್ಮ ಗಾಂಧಿನಗರನೂ ಅಷ್ಟೇ ಇದು ಅಷ್ಟೇ 32% ವಾರ್ಡ್ ಅಂತ ಕರೀತಿದ್ದೆ ಯಾಕಂದರೆ ವೋಟಿಂಗ್ ಆಗ್ತಿದ್ದು 32% ಇಲ್ಲಿ ಹೈಯೆಸ್ಟ್ ಡಿಮ್ಯಾಂಡ್ಸ್ ಬರ್ತಿದ್ದು ಇಲ್ಲಿ ಆದರೆ ಇವತ್ತು ನಾನು ನೋಡಿದಂಗೆ 2009 ರಿಂದ ಹೆಚ್ಚು ಕಮ್ಮಿ 60% 70% ಇಲ್ಲಿಗಿನ್ನ ಜಾಸ್ತಿ ಇಲ್ಲಿ ವೋಟಿಂಗು ಕೂಡ ಬರ್ತಿದ್ದಾರೆ ಇವತ್ತು ವಿಶೇಷವಾಗಿ ಹೆಣ್ಮಕ್ಕಳು ತಾಯಂದಿರು ಇಲ್ಲಿ ಈಚೆ ಬಂದು ಯಾಕಂದರೆ ಎಲೆಕ್ಷನ್ ಟೈಮಲ್ಲಿ ನಾನು ನೋಡಿದ್ದೀನಿ ಇಲ್ಲಿ ಎಲ್ಲರೂ ಕೂಡ ಅವೇರ್ನೆಸ್ ಇದೆ ಒಂದು ವೋಟ್ ಆಗಕ್ಕೆ ಬರೋದಿಂದ ಇರ್ದು ಈ ಏರಿಯಾಗೆ ಬೇಕಾದಂಥ ಒಂದು ಏನು ಫೆಸಿಲಿಟೀಸ್ನ ಕೇಳೋದಿರ್ಬೋದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಕೇಳಿದ್ದಾರೆ ಅವ್ರು ಮಲ್ಲಿಕಣ್ಣ ಹೇಳ್ತಿದ್ರು ಆಮೇಲೆ ಹೇಳ್ತಾರೆ ಈ ವಾರ್ಡಿಗೆ ನನ್ನ ಲೆಕ್ಕ 80ರಿಂದ 90% ನನ್ನ ಲೆಕ್ಕ ಮೂಲಭೂತ ಸೌಕರ್ಯಗಳನ್ನ ನಾನು ಹೆಚ್ಚಿನದಾಗಿ ನನ್ನ ಇಡೀ ತುಮಕೂರಿನಲ್ಲಿ ಐ ಎಸ್ ಕೊಟ್ಟಿರೋದು ಈ ಒಂದು ವಾರ್ಡ್ಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಇಲ್ಲಿ ಪಾರ್ಕ್ಗಳು ಕಮ್ಮಿ ಇದೊಂದೇ ಪಾರ್ಕು ದೊಡ್ಡದಾಗಿರೋಂಥದ್ದು ಸ್ಮಾರ್ಟ್ ಸಿಟಿಯಿಂದ ಮತ್ತೊಂದು ಇಲ್ಲಿಗೆ ಅತ್ಯುತ್ತಮವಾದಂಥ ಒಂದು ವಾತಾವರಣವನ್ನು ಕೂಡ ನಿರ್ಮಾಣ ಮಾಡಿದ್ದೀವಿ ಇವತ್ತು ಮಹಿಳಾ ದಿನಾಚರಣೆ ಇವತ್ತು ಸಾಕಷ್ಟು ಮಹಿಳಾ ಸಾಧಕರು ಮತ್ತೊಬ್ಬರನ್ನ ಇಲ್ಲಿ ಸನ್ಮಾನಿಸುವಂಥ ಕೆಲಸನೂ ಕೂಡ ಮಾಡಲಾಗ್ತದೆ ಡಾಕ್ಟರ್ ಹನುಮಕ್ಕ ಅವರು ಮತ್ತೊಬ್ಬರು ಎಲ್ಲರೂ ಕೂಡ ಬಂದು ಜಾಯ್ನ್ ಆಗ್ತಾರೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ತಾಯಂದಿರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಬರೋ ದಿವಸಗಳಲ್ಲಿ ಪ್ರತಿಯೊಬ್ಬರು ಕೂಡ ಮಹಿಳೆಯರು ಈಚೆ ಬಂದವಾಗಿ ನಾವು ಒಂದು ಪ್ರಾಯೋಗಿಕವಾಗಿ ಯೋಚನೆ ಮಾಡಿದ್ವಿ ಇಲ್ಲ ಒಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಮಾಡೋಣ ಅದು ಕೆರವೇ ಮುಂದೆ ಒಂದು 4-5 ಜನ ನಮ್ಮ ಭಾಗ್ಯ ನಾಯಜರು ನಮ್ಮ ಮನೆಯವರು ಮತ್ತು ಅರುಣ ಮೇಡಮು ಈಗ ಜಯರತ್ನ ಮೇಡಮು ಎಲ್ಲ 4-5 ಜನ ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ವಿ ಮಾಡೋಣ ಅಂತ ಅದಾದಮೇಲೆ ಒಂದು ಸಣ್ಣದೊಂದು ಮೀಟಿಂಗ್ ಕರೆಯೋಣ ಅಂತ ಹೇಳ್ಬಿಟ್ಟು ನಾನು 4-5 ಜನಕ್ಕೆ ಫೋನ್ ಮಾಡಿದೆ ನಾನು ಇಲ್ಲಿ ಬಂದು ನೋಡ್ತೀನಿ ಒಂದು 60 ಜನ ಸೇರಿದ್ದಾರೆ ನಾನು ಇಲ್ಲಿ ಎಲೆಕ್ಟ್ ಆದಾಗಲಿಂದ ನಾನು ಯಾರದೇ ಮನೆ ಹತ್ರ ಹೋದ್ರೂ ಸಹ ಕಾಫಿ ಕುಡಿರಿ ತಿಂಡಿ ತಿನ್ನಿ ಅಂತ ಹೇಳ್ತಿದ್ದಂತಹ ನನ್ನ ತಾಯಿಯಂದಿರು ಎಲ್ಲರೂ ಸಹ ಇಲ್ಲಿ ಸೇರಿದ್ದರು ನನಗೆ ಈ ವಾರ್ಡಿನಲ್ಲಿ ಏನಾದರೂ ನಾವು ಮಹಿಳಾ ದಿನಾಚರಣೆ ಮಾಡಿದ್ರೆ ಸಾಮಾನ್ಯ ಒಂದು 50 ಜನ ಸೇರ್ಬೋದಾ ಅಂತ ಅಂದ್ಕೊಂಡಿದ್ದೆ ಬರೀ ಒಂದು ಮೀಟಿಂಗಿಗೆ 50 ಜನ ಸೇರಿದ್ದರು ಮೊದಲನೇ ಮೀಟಿಂಗಿಗೆ ನಿಜವಾಗ್ಲೂ ನನಗೆ ಖುಷಿ ಪಾವಗಡ ಪಳ್ಳವಳ್ಳಿ ಬಳಿ ಭೀಕರ ಅಪಘಾತ ಪ್ರಕರಣ ಹಿನ್ನೆಲೆ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿ ನೀಡಿ ವೈಯಕ್ತಿಕ ಪರಿಹಾರ ನೀಡಿದ್ದಾರೆ ಪಳವಳ್ಳಿ ಕಟ್ಟೆ ಮೇಲೆ ಖಾಸಗಿ ಬಸ್ ಪಲ್ಟಿಯಾಗಿ ಅಮಾಯಕರು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಇನ್ನು 50ಕ್ಕೂ ಹೆಚ್ಚು ಜನ ಗಾಯಾಳುಗಳು ಪಾವಗಡ ತುಮಕೂರು ಬೆಂಗಳೂರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಇಂದು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿರುವ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಎಚ್ಡಿ ಕುಮಾರಸ್ವಾಮಿ ಗಾಯಾಳುಗಳಿಗೆ ಸಹಾಯಹಸ್ತ ಚಾಚಿದ್ದಾರೆ ಸ್ಟೂಡೆಂಟ್ಗಳಿಗೆ ಆಗೈತೆ ಸರ್
ಇನ್ನು ಸಂದರ್ಭದಲ್ಲಿ ಕುಮಾರಸ್ವಾಮಿ ಮಾತನಾಡಿ, ಮೃತರ ಕುಟುಂಬಕ್ಕೆ ಸರ್ಕಾರ ಕೊಟ್ಟಿರುವ ಹಣ ಸಾಕಾಗಲ್ಲ. 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಜೀವನ ಮಾಡಲು ಆಗಲ್ಲ. ಒಂದು ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ಪಾವಗಡದಲ್ಲಿ ನಡೆದಿರತಕ್ಕಂಥ ಬಸ್ನ ಅನಾಹುತ ಏನಿದೆ, ಅನಾಹುತದಲ್ಲಿ ಇಲ್ಲಿಯವರೆಗೆ 6 ಜನ ಮೃತರಾಗಿರ್ತಕ್ಕಂಥದ್ದು ಮತ್ತು ಸುಮಾರು 45ಕ್ಕೂ ಹೆಚ್ಚಿನ ಒಂದು ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥ ಅಪಘಾತದಲ್ಲಿ ಪೆಟ್ಟು ತಿಂದಿರ್ತಕ್ಕಂಥವ್ರೇನಿದ್ದಾರೆ. ಅದರಲ್ಲಿ ತುಮಕೂರಿನ ಇಲ್ಲಿ ಜನರಲ್ ಆಸ್ಪತ್ರೆಯಲ್ಲಿ ಸುಮಾರು 18 ಜನ ಇಲ್ಲಿ ಚಿಕಿತ್ಸೆ ಪಡೀತಾ ಇರತಕ್ಕಂಥದ್ದು, ಬೆಂಗಳೂರಿನಲ್ಲಿ ಸುಮಾರು 11 ಜನ ಚಿಕಿತ್ಸೆ ಪಡೀತಾ ಇರತಕ್ಕಂಥದ್ದು ಈಗ ಏನು ಒಂದು ಅದು ಒಂದು ಭಾಗ. ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಬೆಂಗಳೂರಿನಲ್ಲಿ ಬೆಳಗ್ಗೆ ಪತ್ರಿಕೆ ನಾನು ಮಾಧ್ಯಮದ ಟಿವಿಗಳಲ್ಲಿ ಗಮನಿಸಿದಂಥದ್ದು ಸ್ವಲ್ಪ ಅಲ್ಲಿ ಸರಿಯಾದ ರೀತಿ ವ್ಯವಸ್ಥೆಗಳಾಗಿಲ್ಲ ಅಂತೇಳಿ ತಕ್ಷಣ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಬೇಕು ಅಂತಕ್ಕಂಥದ್ದು. ಈ ಅಮಾಯಕ ಮಕ್ಕಳು ಸಹ ಇಲ್ಲಿ ಅವರೇನು ಇದು ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಕಷ್ಟಪಟ್ಟು ಜೀವನ ಮಾಡೋರು, ಕೂಲಿ ಕೆಲಸ ಮಾಡೋರು ಇವರೆಲ್ಲ, ಇಂಥ ಮಕ್ಕಳಿಗೂ ಸಹ ನೀವು 5 ಲಕ್ಷ ಘೋಷಣೆ ಮಾಡಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಆ ಕುಟುಂಬಗಳು ಮತ್ತೆ ಜೀವಂತ ಹೊರಗೆ ಬಂದು ಕೆಲಸ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವರ ಮೇಲೆ ಡಿಪೆಂಡ್ ಆಗಿರತಕ್ಕಂಥದ್ದು. ಅದರಿಂದ ಈ ಮಕ್ಕಳಿಗೂ ಅತ್ಯಂತ ಕಡು ಬಡತನ ಏನಿದೆ ಈ ಪಾವಗಡದಲ್ಲಿ, ಈ ಮಕ್ಕಳಿಗೆಲ್ಲರಿಗೂ 25 ಲಕ್ಷ ತೀರ್ಕೊಂಡು ಹೋಗಿರ್ತಕ್ಕಂಥ ಮಕ್ಕಳಿಗೆ 25 ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು, ಮತ್ತು ಅದೇ ರೀತಿಯಲ್ಲಿ ಏನು ಅಪಘಾತಕ್ಕೊಳಗಾಗಿರ್ತಕ್ಕಂಥ ಕುಟುಂಬದಲ್ಲಿ ಅವರಿಗೆ ಕೂಲಿ ನಾಲಿ ಮಾಡಿ ಬದುಕಬೇಕಾದಂಥವ್ರು ಆ ಕುಟುಂಬಗಳಿಗೂ ಪರಿಹಾರವನ್ನು ಹೆಚ್ಚಿನ ರೀತಿಯಲ್ಲಿ ಕೊಡ್ತಕ್ಕಂಥದ್ದು ಇದು ಸರ್ಕಾರ ಮೊದಲು ಮಾಡಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಆಗ್ತೀನಿ. ಅದರ ಜೊತೆಗೆ ಇವತ್ತು ಈ ರೀತಿಯ ಬಸ್ಗಳಲ್ಲಿ ಓವರ್ಲೋಡ್ ಮಾಡ್ತಕ್ಕಂಥದ್ದು, ಕ್ಯಾಂಟರ್ಗಳಲ್ಲಿ ತುಂಬಿಕೊಂಡು ಹೋಗ್ತಕ್ಕಂಥದ್ದು, ಇಂಥ ಪ್ರಕರಣಗಳಿಗೆ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದರಿಂದ ಇವತ್ತು KSRTC ಬಸ್ಗಳು ಇರತಕ್ಕಂಥದ್ದು ಲಾಭ ಮಾಡಲಿಕ್ಕಲ್ಲ, ಸರ್ಕಾರದ KSRTC ಸಂಸ್ಥೆ ಬರೀ ಲಾಭಕ್ಕೋಸ್ಕರ ಓಡಿಸ್ತಕ್ಕಂಥದ್ದಲ್ಲ, ಅದು ಜನಸಾಮಾನ್ಯರಿಗೆ ನೆರವು ನೀಡತಕ್ಕಂಥ ಒಂದು ವ್ಯವಸ್ಥೆ ಅದು ಇರತಕ್ಕಂಥ ಸಂಸ್ಥೆ. ಅದರಿಂದ ಇವತ್ತು ಲಾಭ ನಷ್ಟಕ್ಕಿಂತ ಹೆಚ್ಚಾಗಿ ಯಾವ್ಯಾವುದೇ ರೀತಿಯಲ್ಲಿ ಸರ್ಕಾರದ ಹಣ ದುರುಪಯೋಗ ಆಗ್ತದೆ, ಕೆಲಸಗಳೇ ಮಾಡದೆ ದುಡ್ಡು ಹಿಡಿಯತಕ್ಕಂಥ ಕಾರ್ಯಕ್ರಮಗಳು ಕೋಟ್ಯಾಂತರ ರೂಪಾಯಿ ನಡೆದೋಗಿದೆ. ಇಲ್ಲಿ ಸಾರ್ವಜನಿಕರಿಗೆ ಈ ಒಂದು KSRTC ವ್ಯವಸ್ಥೆಯೊಳಗೆ ಹಳ್ಳಿಯ ಮಕ್ಕಳಿಗೆ ಅವರಿಗೆ ವಿದ್ಯೆ ಕಲಿತಕ್ಕಂಥದ್ದಕ್ಕೆ ಸರಿಯಾದ ಸಮಯಕ್ಕೆ ಬಸ್ಗಳನ್ನು ನೀವು ಇವತ್ತು ಏನು ಆ ಒಂದು ರೂಟಲ್ಲಿ ಬಿಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಘಟನೆಗಳು ಪುನಃ ಮರುಕಳಿಸ್ತಕ್ಕಂಥದ್ದಕ್ಕೆ ಅವಕಾಶ ಆಗಬಾರದು. ಆ ದೃಷ್ಟಿಯಿಂದ ನೀವು ಎಷ್ಟೇ ನಷ್ಟ ಇರಲಿ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಆಗ್ತಕ್ಕಂಥದ್ದು, ತಕ್ಷಣ KSRTC ಬಸ್ಗಳು ಹಳ್ಳಿಯಿಂದ ಏನು ಮಕ್ಕಳು ನಗರ ಪ್ರದೇಶಕ್ಕೆ ಓದಲಿಕ್ಕೆ ಹೋಗ್ತಾರೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ತಕ್ಷಣ ಮಾಡತಕ್ಕಂಥ ಆದೇಶ ಮಾಡಬೇಕು ಅಂತಕ್ಕಂಥ ಹೇಳಕ್ಕೆ ಬಯಸ್ತಾರೆ. ಈಗ ಎಲ್ಲ ಸಂದರ್ಭದಲ್ಲಿ JDS ಜಿಲ್ಲಾಧ್ಯಕ್ಷ ಅಂಜನಪ್ಪ ಮಾತನಾಡಿ, ನಮ್ಮ ನಾಯಕರು ಕೆಲಸದ ಒತ್ತಡದ ನಡುವೆಯೂ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ವೈಯಕ್ತಿಕ ಸಹಾಯ ನೀಡಿದ್ದಾರೆ. ಇನ್ನು ಮೃತರ ಕುಟುಂಬಗಳಿಗೆ ತಲಾ 50,000 ಘೋಷಣೆ ಮಾಡಿದ್ದಾರೆ ಎಂದು ತಿಳಿಸಿದರು. ಮತ್ತು ಅತಿ ವೇಗನೂ ಇದರಲ್ಲಿ ಒಂದು ಕಾರಣ ಆಗಿದೆ, ಮತ್ತು ಟಾಪಲ್ಲಿ ಹಾಕಿರ್ತಕ್ಕಂಥದ್ದು ಅದು ಮುಂದಗಡೆ ಬಸ್ ಎರಡು ಬಸ್ಸು ಪೊಲೀಸ್ ಕೇಸಲ್ಲಿ ಅದನ್ನು ಇದಾಗಿರ್ತಕ್ಕಂಥದ್ದು, ಹಾಗಾಗಿ ಈ ಒಂದು ಆಕ್ಸಿಡೆಂಟ್ ಆಗಿದೆ. ಆಮೇಲೆ ಆಕ್ಸಿಡೆಂಟ್ ಆಗಿರ್ತಕ್ಕಂಥವ್ರಿಗೆ ಇವತ್ತು ನಮ್ಮ ಕುಮಾರಸ್ವಾಮಿಯವರು ಆಸ್ಪತ್ರೆಗೆ ಬಂದು ಅವ್ರನ್ನೆಲ್ಲ ಯೋಗಕ್ಷೇಮ ವಿಚಾರ ಮಾಡಿ ಅವ್ರದ್ದೇ ಆಗಿರ್ತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಧನ ಸಹಾಯವನ್ನು ಮಾಡಿದ್ದಾರೆ. ಈಗ ಅಲ್ಲಿ ಸತ್ತಿರ್ತಕ್ಕಂಥ ಏನು 5 ಜನ ಇದ್ದಾರೆ 6 ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ 50,000 ರೂಪಾಯಿಯನ್ನು ನಮ್ಮ ತಿಮ್ಮರಾಯಪ್ಪ ಅವರ ಮುಖಾಂತರ ನಮ್ಮೆಲ್ಲರ ಮುಖಾಂತರ ಇವತ್ತು ಅದನ್ನು ಕೊಡೋದಕ್ಕೆ ಹೇಳಿದ್ದಾರೆ. ಅಲ್ಲಿ ಪಾವಗಡದಲ್ಲಿ ಅದನ್ನು ವ್ಯವಸ್ಥಿತವಾಗಿ ನಾವು ಅದನ್ನು ಅವ್ರ ಸಂಬಂಧಪಟ್ಟವರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಮೃತರ ಕುಟುಂಬಕ್ಕೆ. ಮತ್ತು ಈಗ ಇಲ್ಲಿ ಹಾಸ್ಪಿಟ್ಲಲ್ಲಿ ಇರತಕ್ಕಂಥವ್ರಿಗೂ ಕೆಲವರಿಗೆಲ್ಲರಿಗೂ ಕೂಡ ಅವರು ಒಂದು ಸಹಾಯ ಹಸ್ತವನ್ನು ನೀಡಿದ್ದಾರೆ ಎಲ್ರಿಗೂ ಕೂಡ ಕವರ್ ಮುಖಾಂತರ. ಒಟ್ಟಾರೆ ಮೃತರ ಕುಟುಂಬಗಳಿಗೆ HDK ತಲಾ 25 ಲಕ್ಷ ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ಈ ಪ್ರಸ್ತಾಪವನ್ನು ನಾಳೆ ಸದನದಲ್ಲೂ ಚರ್ಚೆ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಗಜೇಂದ್ರ, ಅಮೋಕ್ TV, ತುಮಕೂರು.
ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಪ್ರಸಿದ್ಧ ಯಾತ್ರಾ ಕ್ಷೇತ್ರ ಉರಿಗದ್ದುಗೆ ಪವಾಡ ಕ್ಷೇತ್ರ ಎಂದೇ ಕರೆಯಲ್ಪಡುವ ಕೆರೆಗೋಡಿ ಶ್ರೀ ಶಂಕರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೆರೆಗೋಡಿ ರಂಗಾಪುರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದಂತಹ ರಥೋತ್ಸವ ಹಾಗೂ ಬೆಳ್ಳಿ ರಥೋತ್ಸವ ಶ್ರೀಮಠದ ಸಂಪ್ರದಾಯದಂತೆ ಲಿಂಗವಿರದ ಕುಣಿತ ಕೀಲುಕುದುರೆ ಚಿಟ್ಟಿಮೇಳ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ಜರುಗಿದ್ದು ವಿಶೇಷವಾಗಿತ್ತು. ಜಾತ್ರಾ ಮಹೋತ್ಸವದಲ್ಲಿ ಹರಕೆ ಹೊತ್ತ ಭಕ್ತರು ರಥಕ್ಕೆ ಹೂವನ್ನು ಅರ್ಪಿಸಿ ಭಕ್ತಿಯನ್ನು ಸಮರ್ಪಿಸಿದರು. ನಂತರ ಶ್ರೀ ಶಂಕರೇಶ್ವರ ಸ್ವಾಮಿ ಹಾಗೂ ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮಿಗಳ ತಪೋತ್ಸವ ಜರುಗಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಶಂಕರೇಶ್ವರ ಸ್ವಾಮಿ ಹಾಗೂ ಶ್ರೀ ರಂಗನಾಥ ಸ್ವಾಮಿ ಮಠದ ಹಿರಿಯ ಶ್ರೀಗಳ ಗದ್ದುಗೆಗೆ ವಿಶೇಷ ಅಲಂಕಾರ ಹಾಗೂ ಪೂಜೆಯನ್ನು ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಪೂಜೆಯನ್ನು ಸಲ್ಲಿಸಿದರು. ಮಂಜುನಾಥ, ಅಮೋಕ್ ಟಿವಿ, ತಿಪಟೂರು. ಪಾವಗಡದಲ್ಲಿ ಶನಿವಾರ ಸಂಭವಿಸಿದ ಬಸ್ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಗೆ 25 ಲಕ್ಷ ನೀಡಬೇಕು ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಪಾವಗಡದಲ್ಲಿ ಶನಿವಾರ ಸಂಭವಿಸಿದ ಬಸ್ ಅಪಘಾತದಲ್ಲಿ ಗಾಯಗೊಂಡ ವ್ಯಕ್ತಿಗಳಿಗೆ ಸರ್ಕಾರಿ ಆಸ್ಪತ್ರೆಗೆ ನೋಡಲು ಬಂದಂತಹ ವೇಳೆಯಲ್ಲಿ ಮಾಧ್ಯಮದ ಬಳಿ ಮಾತನಾಡಿ ರೋಗಿಗಳಿಗೆ ಆರೋಗ್ಯ ವಿಚಾರಿಸಿದ ವಿರೋಧ ಪಕ್ಷದ ಉಪನಾಯಕರಾದ ಯುಟಿ ಖಾದರ್ ಹಾಗೂ ಮಾಜಿ ಸಂಸದ ಎಸ್ವಿ ಉಗ್ರಪ್ಪ ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಬಸ್ ಅಪಘಾತದಲ್ಲಿ ಆದ ಗಾಯಗಳಿಗೆ ಮಾತನಾಡಿಸಿ ಸಾಂತ್ವನ ನೀಡಿದರು. ಚಿಕಿತ್ಸೆ ಪಡೆಯುವಂತಹ ಒಂದು ಸಮಿತಿಯಲ್ಲಿದ್ದ ವಿದ್ಯಾರ್ಥಿಗಳಿದ್ದಾರೆ. ತಕ್ಷಣ ಅವರಿಗೆ ಇವತ್ತು ಸರ್ಕಾರ ಪರಿಹಾರ ಕೊಡುವುದಕ್ಕೆ ತಕ್ಷಣ ಇವತ್ತು ಮಾಡಬೇಕಾಗ್ತದೆ. ವಿಧಾನಸಭೆಯಲ್ಲಿ ನಾವು ಪ್ರಸ್ತಾವಿಸಿ ಘೋಷ ಮಾಡಿದ್ದೇವೆ. ಇದರ ಬಗ್ಗೆ ಚರ್ಚೆ ನಡೆಸಿ ಹೆಚ್ಚಿನ ಪರಿಹಾರ ಕೊಡಲಿಕ್ಕೆ ನಾವು ಒತ್ತಾಯಪಡಿಸ್ತೇವೆ. ಜವಾಬ್ದಾರಿಯುತ ಸರ್ಕಾರ ತಕ್ಷಣ ಈ ಒಂದು ಜಿಲ್ಲಾಧಿಕಾರಿ ಮುಖಾಂತರ ಈ ಒಂದು ಯಾರು ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ ಇವತ್ತು ಭಾಗ ಬರಬಹುದು. ಚಿಕಿತ್ಸೆಗೆ ಅವ್ರ ಜೊತೆ ಇವತ್ತು ಅವಕಾಶ ಬೇಕಾಗ್ತದೆ. ಇವತ್ತು ಊಟದ ವ್ಯವಸ್ಥೆ ಅವಕಾಶ ಬೇಕಾಗ್ತದೆ. ಇವತ್ತು ಎರಡು ಮೂರು ಸುದ್ದಿ ವ್ಯವಸ್ಥೆಯಿಂದ ಅದಕ್ಕೆ ನಂತರ ಮಾತನಾಡಿ ಸರ್ಕಾರದಿಂದ ಮೃತಪಟ್ಟ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಬೇಕು, ಗಾಯಾಳುಗಳಿಗೆ 10 ಲಕ್ಷ ನೀಡಬೇಕು, ಸಣ್ಣ ಪುಟ್ಟ ಗಾಯಾಳುಗಳಿಗೆ ತಲಾ 5 ಲಕ್ಷ ನೀಡಬೇಕು ಎಂದರು. ಸೊ ಬಹುಶಃ ಇದು ಇದೇ ರೀತಿ ಅನೇಕ ಸಾರಿ ಕಂಡಕ್ಟರ್ ಹೇಳ್ತಾರೆ, ದಿನ ಹೀಗೆ ಮಾಡ್ತಾ ಇದ್ದ. ಇದನ್ನ ಸಂಬಂಧಪಟ್ಟಂತ ಇಲಾಖೆ ಡ್ರೈವರ್ಸು ಮತ್ತೆ ರೋಡ್ಗಳ ಬಗ್ಗೆ ಪಿರಿಯಾಡಿಕಲಿ ತಪಾಸಣೆ ಮಾಡಿದರೆ ಈ ರೀತಿಯ ಘಟನೆಗಳು ಆಗಲಿಕ್ಕೆ ಸಾಧ್ಯತೆ ಇದೆ. ಬಹುಶಃ ನನಗೆ ಅನಿಸುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರ ನಿರ್ಲಕ್ಷ್ಯ ಧೋರಣೆಯಿಂದ ಈ ಘಟನೆ ಆಗಲಿಕ್ಕೆ ಸಾಧ್ಯತೆ ಆಗಿದೆ. ಒಂದು ಎರಡನೇದು, ನಾನು ಸನ್ಮಾನ್ಯ ಸಾರಿಗೆ ಸಚಿವರಿಗೆ ಬಂದಾಗ ಅವರಿಗೆ ಗಮನ ಹರಿಸಬೇಕಾಗಿತ್ತು ಯಾವ ಥರದ ಜನ ಆ ಬಸ್ನಲ್ಲಿತ್ತು, ಎಷ್ಟು ಬಡತನದಿಂದ ಇರತಕ್ಕಂಥವರಿಂದ ಯಾವ್ಯಾವುದಕ್ಕೂ ಇವರು ಪರಿಹಾರ ಕೊಡ್ತಾರೆ. ಇವತ್ತೇನು ಸಾವನ್ನು ಅಪ್ಪಿರ್ತಕ್ಕಂಥವ್ರಿಗೆ ಕನಿಷ್ಠ 25 ಲಕ್ಷ ರೂಪಾಯಿಗಳನ್ನು ಆ ಕುಟುಂಬದವರಿಗೆ ಕೊಡಬೇಕಾಗುತ್ತೆ. ಯಾಕಂದರೆ ಅವ್ರನ್ನೇ ನಂಬಿಕೊಂಡು ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದಾರೆ. ಯಾರು ಸೀರಿಯಸ್ ಇಂಜುರೀಸ್ ಇದ್ದಾರೆ ಅವರಿಗೆ ಕನಿಷ್ಠ 10 ಲಕ್ಷ ಆದರೂ ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಸೊ ಆಮೇಲೆ ಸಿಂಪಲ್ ಇಂಜುರೀಸ್ ಆಗಿ ಮೂಗೇಟುಗಳನ್ನು ತಿಂದು ಕಾಲೇಜಿಗೆ ಹೋಗೋಕ್ಕಾಗೋದಿಲ್ಲ, ಕೆಲಸ ಮಾಡೋದಕ್ಕಾಗೋದಿಲ್ಲ, ಅವರಿಗೆ ಕನಿಷ್ಠ 5 ಲಕ್ಷನಾದರೂ ಕೊಡ್ತಕ್ಕಂಥ. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ಪಾವಗಡ ತಾಲೂಕಿನಲ್ಲಿ ಶನಿವಾರ ಸಂಭವಿಸಿದ ಅಪಘಾತದಲ್ಲಿ ಅಕ್ಕ ತಂಗಿಯರು ಸಾವಿನಲ್ಲೂ ಒಂದಾಗಿದ್ದಾರೆ. ಇದರ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ತಲೆಗೆ ಪೆಟ್ಟು ಬಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಹರ್ಷಿತಾ ಸಾವನ್ನಪ್ಪಿದರೆ ತಂಗಿ ಅಮೂಲ್ಯ ಅಪಘಾತದ ಸ್ಥಳದಲ್ಲಿ ಮೃತಪಟ್ಟಿದ್ದು ಅಕ್ಕ ತಂಗಿಯರು ಸಾವಿನಲ್ಲಿ ಒಂದಾಗಿದ್ದಾರೆ. ಇನ್ನು ಈ ಬಸ್ ಅಪಘಾತದಲ್ಲಿ 5 ಮೃತಪಟ್ಟಿದ್ದು 35 ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಅಪಘಾತದಲ್ಲಿ ಸತ್ತ 2 ಅಕ್ಕ ತಂಗಿಯರು ಪೋತಗಾನಹಳ್ಳಿ ನಿವಾಸಿಗಳಾಗಿದ್ದಾರೆ. ಪ್ರತಿದಿನ ಖಾಸಗಿ ಬಸ್ನಲ್ಲೇ ಕಾಲೇಜ್ ವಿದ್ಯಾರ್ಥಿಗಳು ತೆರಳುತ್ತಿದ್ದರು. ಬಸ್ನಲ್ಲಿ 100ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಸುತ್ತಿದ್ದರು. ಟಾಪ್ನಲ್ಲಿಯೇ 40 ಮಂದಿ ಕುಳಿತಿದ್ದರೆಂದು ಹೇಳಲಾಗಿದೆ. ಅಪಘಾತ ಸಂಭವಿಸುತ್ತಿದ್ದಂತೆಯೇ ಬಸ್ ಚಕ್ರಕ್ಕೆ 4 ಸಿಲುಕಿಕೊಂಡು ಸಾವನ್ನಪ್ಪಿದ್ದಾರೆ. ಅಪಘಾತದ ಸುದ್ದಿ ತಿಳಿದು ಶಾಸಕ ವೆಂಕಟರಮಣಪ್ಪ, ಸಂಸದ ಹಾಗೂ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ, ಸಾರಿಗೆ ಸಚಿವ ಶ್ರೀರಾಮುಲು, ಮಾಜಿ ಸಂಸದ ಬಿಎಸ್ ಉಗ್ರಪ್ಪ, ವಿರೋಧ ಪಕ್ಷದ ಉಪನಾಯಕ ಯುಟಿ ಖಾದರ್ ಸೇರಿದಂತೆ ಅನೇಕ ಗಣ್ಯರು ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಪರಿಹಾರ ನೀಡಿದರು. ಇನ್ನು ಈ ಅಪಘಾತದಲ್ಲಿ ಸತ್ತ ವ್ಯಕ್ತಿಗಳ ಕುಟುಂಬಕ್ಕೆ ತಲಾ 5 ಲಕ್ಷ ರೂ ಪರಿಹಾರವನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ.
ಇದೇ ಸಂದರ್ಭದಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಮತ್ತು ಯುಟಿ ಖಾದರ್ ಅವರು ಮೃತ ಕುಟುಂಬಕ್ಕೆ ತಲಾ 25 ಲಕ್ಷ ಹಾಗೂ ಗಾಯಾಳುಗಳಿಗೆ ತಲಾ 5 ಲಕ್ಷ ಪರಿಹಾರ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು. ಸಂಸದ ಜಿಎಸ್ ಬಸವರಾಜ್ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಅಪಘಾತ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲು ನೆರವಾದರು. ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡವರನ್ನು ಜಿಲ್ಲಾ ಆಸ್ಪತ್ರೆಗೆ ಸೇರಿಸಲಾಗಿದ್ದು ಸಚಿವ ಶ್ರೀರಾಮುಲು ಜಿಲ್ಲಾಸ್ಪತ್ರೆಗೆ ಆಗಮಿಸಿ ಗಾಯಾಳುಗಳನ್ನು ಭೇಟಿ ಮಾಡಿ ಚೇತರಿಸಿಕೊಳ್ಳಲು ತಿಳಿಸಿದರು. ಈ ವೇಳೆ ಶಾಸಕ ಜ್ಯೋತಿ ಗಣೇಶ್ ಮತ್ತಿತರರು ಪ್ರಮುಖರು ಹಾಜರಿದ್ದರು. ಮಧುಗಿರಿ ತಾಲೂಕು ಮಟ್ಟದ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆ ಹಾಗೂ ಕಾರ್ಯಕ್ರಮದ ಬಗ್ಗೆ ಜನರ ಗಮನಕ್ಕೂ ಹೆಚ್ಚಾಗಿ ತಾರದೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಅಸಡ್ಡೆಯಿಂದ ಬಹು ನಿರೀಕ್ಷಿತ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮವು ಕೆಲವು ಮಕ್ಕಳ ಸಾಂಸ್ಕೃತಿಕ ಮನರಂಜನೆಗಷ್ಟೇ ಸೀಮಿತವಾಗಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ತಾಲೂಕಿನ ಕೊಡಗಿನಹಳ್ಳಿ ಹೋಬಳಿಯ ಸುದ್ದಿಕುಂಟೆಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಸುರೇಶ್ ಆಚಾರ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗದ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿ ಪರಿಹಾರ ಮಾಡಬೇಕಾದ ಅಧಿಕಾರಿಗಳು ಬೆಳಗ್ಗೆ 10ಕ್ಕೆ ಆರಂಭಗೊಂಡಿದ್ದು ಮಧ್ಯಾಹ್ನ 2ರವರೆಗೂ ಬರೀ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ನೃತ್ಯ, ಕೋಲಾಟ, ಏಕಪಾತ್ರ ಅಭಿನಯ, ಗಾಯನ, ಸಂಗೀತ ಕಾರ್ಯಕ್ರಮಗಳು ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಒಂದು ಕಾರ್ಯಕ್ರಮ ನಿಜವಾದ ಅರ್ಥ ಕಳೆದುಕೊಂಡು ಸರ್ಕಾರದ ಕಿಂಚಿತ್ತು ಸೌಲಭ್ಯಗಳು ಈ ಭಾಗದ ಜನತೆಯ ಅರಿವಿಗೆ ಬಾರದೆ ಬಂದವರು ಮನರಂಜನಾ ಕಾರ್ಯಕ್ರಮವಷ್ಟೇ ವೀಕ್ಷಿಸಲು ಎಂಬಂತೆ ಕಂಡುಬಂದಿತ್ತು. ಕಾರ್ಯಕ್ರಮ ಸಂಬಂಧಪಟ್ಟಂತೆ ವ್ಯಾಪಕವಾದಂಥ ಪ್ರಚಾರ ಕೊಟ್ಟು ಕೇಳಿದ್ರು ಮಾಡಿದರೆ ಕೆಲವರಿಗೆ ಹೊಂದಿದ್ರಿಗೆ ಹೋಗದೇ ಇರ್ಬೋದು ಮಾಹಿತಿ. ಸೊ ಹಾಗಾಗಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆದರೆ ನಾವು ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದೀವಿ. ಸ್ಥಳೀಯವಾಗಿ ಮಾಧ್ಯಮದವರಿಗೆ ಮಾಹಿತಿ ಕೊಟ್ಟಿದೆ ಇಲ್ಲಿನ ಅಧಿಕಾರಿಗಳು. ನಾವು ಮಾಧ್ಯಮದಲ್ಲಿ ಯಾರ್ಯಾರು ನಮ್ಮ ಗ್ರೂಪ್ ಅಲ್ಲಿದ್ರು ಅವ್ರಿಗೆ ಹಾಕಿದ್ದೀವಿ. ಸೊ ನಾವು ನಿಮಗೆ ಈಗ ಹೊಸದಾಗಿ ಬಂದಿರೋದ್ರಿಂದ ಜಿಲ್ಲಾಧಿಕಾರಿಗಳ ಕಾರ್ಯಕ್ರಮ ಇದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಮಾರ್ಪಟ್ಟಿದೆ. ಯಾಕಾಗಿದೆ ಅಂತಂದ್ರೆ ಏನು ಮಕ್ಕಳು ಈಗಾಗಲೇ ಪ್ರಿಪೇರ್ ಆಗಿ ಬಂದಿದ್ದಾರೆ. ಸೊ ಮಧ್ಯದಲ್ಲೇ ಒಂದಷ್ಟು ಬೇಸರ ಹೋಗ್ಲಾಡ್ತೀವಿ ಮಾಡಿದ್ದೀವಿ ಅಂತ ಬಿಟ್ಟರೆ ಕಾರ್ಯಕ್ರಮದ ಉದ್ದೇಶ ವಿಚಲಿತ ಮಾಡಲ್ಲ ಅಂತ ಪ್ರಯತ್ನ ಅಲ್ಲ. ಅರ್ಧ ದಿನ ಇದರಲ್ಲೇ ಕಳೆದುಬಿಟ್ಟಲ್ಲ ಅಧಿಕಾರಿಗಳು ಅಂತ 2 ಗಂಟೆ ಆಯಿತು. 2 ಗಂಟೆವರೆಗೂ ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಮಧ್ಯದಲ್ಲಿ ಮಾತ್ರ ಮಾಡಿದ್ದೀವಿ. ನೀವು ಗಮನಿಸ್ತಾ ಇದ್ದೀವಿ, ನಾವು ಗಮನಿಸಿದ್ದೀವಿ. ಮಧ್ಯ ಮಾತ್ರ ಮಾಡಿದ್ದೀವಿ. ಇನ್ನು ಉಳಿದಂತೆ ಅಧಿಕಾರಿಗಳಿಂದ ಏನು ಮಾಹಿತಿ ಕೊಡ್ತಾರೆ ಅದನ್ನು ತಗೊಂಡಿದ್ದೀವಿ. ಸೊ ಇನ್ನು ಮಧ್ಯಾಹ್ನದ ಮೇಲೆ ಪೂರ್ತಿ ನಮ್ಮ ಇಲಾಖೆ ಕಾರ್ಯಕ್ರಮಗಳೇನಿದ್ದಾವೆ ಅವುಗಳನ್ನ ನಾವು ಮಾಡ್ತೀವಿ. ಈಗ ಮಕ್ಕಳಿಗೆ ಪ್ಲೇಟ್ ತಗೊಂಡು ಇದ್ರ ಹತ್ರ ಹೋಗ್ತಾ ಇದ್ರೆ ಏನಾದರೂ ಬಿದ್ದು ಚಿಕ್ಕನಾದರೆ ಇದಕ್ಕೆ ಯಾರು ಸಹ ಜವಾಬ್ದಾರರು? ಅದ್ರ ಬಗ್ಗೆ ಸೂಕ್ತ ವ್ಯವಸ್ಥೆ ವಿತರಣೆ ವ್ಯವಸ್ಥೆಯನ್ನು ಮಾಡಿಸ್ತೀವಿ. ಇದು ಬಿಸಿಲಲ್ಲಿ ಸರಿಯಾಗಿ ಸಮಸ್ಯೆ ಮಕ್ಕಳನ್ನ ಒಂಥರ ಇಷ್ಟೊಂದು ಕೀಳಾಗಿ ಅನ್ನಕ್ಕಾಗಿ ಬೇರೆ ಅವ್ರ ಮನೇಲಿ ಅನ್ನ ಇಲ್ವಾ ಅಂತ ಇಂಥ ಕಾರ್ಯಕ್ರಮ ಡಿ ಸಿ ಗ್ರಾಮಸ್ಥ ಕಾರ್ಯಕ್ರಮ ಈ ಥರ ಇಷ್ಟೊಂದು ಅವ್ಯವಸ್ಥೆನೇ ಸರ್. ಸಾರ್ವಜನಿಕರು ಕಚೇರಿಗೆ ಅಲೆಯುವುದನ್ನು ತಪ್ಪಿಸುವ ಜನರ ಅನುಕೂಲಕ್ಕಾಗಿ ಈ ಜಿಲ್ಲಾಧಿಕಾರಿಗಳ ಕಾರ್ಯಕ್ರಮ, ಮಕ್ಕಳ ಪ್ರತಿಭಾ ಕಾರಂಜಿ, ಚಿನ್ನರ ಅಂಗಳ ಹಾಗೂ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮಗಳ ಪುನಃಸ್ಥಾಪನೆ ಎಂಬುವಂತಿತ್ತು. ಕಂದಾಯ ಗ್ರಾಮ, ರುದ್ರಭೂಮಿ, ನಿವೇಶನ ಹಾಗೂ ರೈತರ ಸಮಸ್ಯೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಿದ್ದ ಅಧಿಕಾರಿಗಳು ಮಕ್ಕಳ ಮನರಂಜನೆಯಲ್ಲೇ ಕಾಲಹರಣ ಮಾಡಿದ್ದು ಅಧಿಕಾರಿಗಳು ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ ಮಾಡದೆ ಕೇವಲ ಭಾಷಣಕ್ಕೆ ಭೂಷಣವಾದ ಅಧಿಕಾರಿಗಳು ಎಂದು ಸ್ಥಳೀಯರು ಆರೋಪಿಸಿದರು. ಆಡಳಿತ ವಿಕೇಂದ್ರೀಕರಣವನ್ನು ಮಾಡುವ ಮುಖಾಂತರ ಸರ್ಕಾರ ಹಂತ ಹಂತವಾಗಿ ಜನರ ಪ್ರತಿ ಜನರನ್ನ ತಲುಪಬೇಕು. ಆ ಉದ್ದೇಶಕ್ಕಾಗಿ ಕೇಂದ್ರ ಮಾದರಿಯ ಸರ್ಕಾರವನ್ನ ಆ ಪದ್ಧತಿಯನ್ನು ಬಿಟ್ಟು ಆಡಳಿತ ವಿಕೇಂದ್ರೀಕರಣ ಮಾಡೋದ್ರ ಮುಖಾಂತರ ಆಡಳಿತವನ್ನ ಹಂತ ಹಂತವಾಗಿ ಜನರಿಗೆ ತಲುಪಿಸುವಂತ ಒಂದು ಕಾರ್ಯಕ್ರಮವನ್ನ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಜನರಿಗೆ ಅಧಿಕಾರಿಗಳು ಮತ್ತೆ ಅವರ ಸವಲತ್ತುಗಳು ಸಿಗಬೇಕು ಅನ್ನೋ ಕಾರಣದಿಂದಾಗಿ ಈ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಅನ್ನೋ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನ ತಾಲ್ಲೂಕು ಹಾಗೂ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಪ್ರಸ್ತುತ ನಮ್ಮ ಮಧುಗಿರಿ ತಾಲೂಕಿನ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುರೇಶ್ ಆಚಾರ್, ಗ್ರೇಡ್ 2 ತಹಸೀಲ್ದಾರ್ ಕಮಲಮ್ಮ, ಸಿಡಿಪಿಒ ಅನಿತಾ ಮತ್ತಿತರರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ತಾಲೂಕು ಆಡಳಿತ ಹಾಗೂ ಮುಜರಾಯಿ ಇಲಾಖೆ ಹಾಗೂ 18 ಕೋಮಿನ ಭಕ್ತರ ಸಹಕಾರದಿಂದ ಗುಬ್ಬಿಯಪ್ಪ ಅವರ ಜಾತ್ರಾ ಮಹೋತ್ಸವ ಅಂಗವಾಗಿ ಬೆಳ್ಳಿ ಪಲ್ಲಕ್ಕಿ ಉತ್ಸವವು ರಾತ್ರಿ ವೈಭವಯುತವಾಗಿ ನೆರವೇರಿತು.
ಮಹಾಮರಿ ಕೋವಿಡ್ 19 ಅಟ್ಟಹಾಸದಿಂದ ಜಾತ್ರೆಗಳಿಗೆ ಅಡ್ಡಗಾಲು ಹಾಕಿದ ಪರಿಣಾಮ ಭಕ್ತರು ಭಯಪಟ್ಟು ಬರದೇ ಇರುವುದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಸರ್ಕಾರದ ಮಾರ್ಗಸೂಚಿಯನ್ನು ಅನುಸರಿಸಬೇಕಾದ ಕಾರಣ ಜಾತ್ರೆಯು ಬಿಕೋ ಎನ್ನುವಂತಹ ಸ್ಥಿತಿ ಕಳೆದ 2 ವರ್ಷಗಳಿಂದ ಆಗಿತ್ತು. ಕಳೆದ 2 ವರ್ಷ ಗುಬ್ಬಿಯಪ್ಪ ಅವರ ಜಾತ್ರೆ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿರಲಿಲ್ಲ. ಆದರೆ ಈ ಬಾರಿ ಕೋವಿಡ್ ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಂಡ ಕಾರಣ ಭಕ್ತರಲ್ಲಿದ್ದ ಭಯದ ವಾತಾವರಣವನ್ನು ದೂರ ಮಾಡಿ ಈ ವರ್ಷದ ಗುಬ್ಬಿಯಪ್ಪ ಜಾತ್ರೆಯು ಸಾವಿರಾರು ಸಂಖ್ಯೆಯಲ್ಲಿ ಯಶಸ್ವಿಯಾಗಿ ನೆರವೇರಿತು. ಈ ಬಾರಿಯ ಗುಬ್ಬಿಯಪ್ಪ ರಥೋತ್ಸವದಲ್ಲಿ ಹಿಂದೆಂದು ಕಾಣದ ರೀತಿಯಲ್ಲಿ 10,000 ಅಧಿಕ ಭಕ್ತರು ಜನಸಾಗರದಲ್ಲಿ ಹರಿದು ಬಂದರೆ ಸ್ವಾಮಿಯವರ ಬೆಳ್ಳಿ ಪಲ್ಲಕ್ಕಿ ಉತ್ಸವದಲ್ಲಿಯೂ ಭಕ್ತ ಸಮೂಹವು ಸಾಗರೋಪಾದಿಯಲ್ಲಿ ಬಂದು ಸ್ವಾಮಿಯವರ ದರ್ಶನವನ್ನು ಪಡೆದದ್ದು ಮತ್ತೊಂದು ವಿಶೇಷ. ಇತಿಹಾಸ ಪ್ರಸಿದ್ಧ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷವೂ ಫಾಲ್ಗುಣ ಮಾಸದಲ್ಲಿ ಜಾತ್ರೆಯು ನಡೆಯುತ್ತಾ ಬಂದಿದ್ದು ಮಾರ್ಚ್ 9 ಧ್ವಜಾರೋಹಣದೊಂದಿಗೆ ಆರಂಭವಾಗಿ ಮಾರ್ಚ್ 13 ಸ್ವಾಮಿಯ ಮಹಾರಥೋತ್ಸವ ವಿಜೃಂಭಣೆಯಿಂದ ಜರುಗಿ ನಿನ್ನೆ ರಾತ್ರಿ ಗುಬ್ಬಿಯಪ್ಪನವರನ್ನ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆಯನ್ನ ಭಕ್ತರ ಸಮೂಹದಲ್ಲಿ ತಾಲೂಕು ಆಡಳಿತ ವೈಭವಿತವಾಗಿ ನಡೆಸಿಕೊಟ್ಟಿತು. ಉತ್ಸವಕ್ಕೂ ಮುನ್ನ ಸ್ವಾಮಿಯವರಿಗೆ ಬೆಳಗ್ಗೆ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಅರ್ಚನೆ, ಆಗಮಿಕರಿಂದ ವೇದಪಠಣ ಇವೆಲ್ಲವೂ ಸೇರಿದಂತೆ ನಾನಾ ವಿಧ ವಿಧಾನಗಳೊಂದಿಗೆ ಪೂಜೆ ಮಾಡಲಾಯಿತು. ಪಲ್ಲಕ್ಕಿ ಉತ್ಸವ ಅಂಗವಾಗಿ ಪ್ರತಿ ವರ್ಷವೂ ಸ್ವಾಮಿಯವರಿಗೆ ನಾನಾ ರೀತಿಯ ಹಣ್ಣುಗಳಿಂದ ಅಲಂಕಾರವು ದರ್ಶನವನ್ನು ಪಡೆಯಲು ಬರುವ ಸಹಸ್ರಾರು ಸಂಖ್ಯೆಯಲ್ಲಿ ಬರುವ ಭಕ್ತರ ಕಣ್ಮನ ಸೆಳೆಯಿತು. ಸಂಜೆಯಿಂದಲೇ ಸ್ವಾಮಿಯವರ ದರ್ಶನಕ್ಕೆ ಸರತಿ ಸಾಲು ನಿಂತಿದ್ದ ಭಕ್ತರು ತೀರ್ಥ ಪ್ರಸಾದವನ್ನು ಪಡೆದರು. ವಿದ್ಯುತ್ ದೀಪಾಲಂಕಾರಗಳಿಂದ ದೇವಾಲಯವು ಕಂಗೊಳಿಸುತ್ತಾ ಇದ್ದಿದ್ದು ಒಂದೆಡೆ ಆದರೆ ಜಾತ್ರೆಗೆ ಮೆರುಗು ಬರುವ ಹಿನ್ನೆಲೆ ಮಕ್ಕಳಿಗೆ ಅವಶ್ಯವಿರುವ ಜಾಯಿಂಟ್ ವೀಲ್, ಟ್ರೈನ್ ಸೇರಿದಂತೆ ವಿವಿಧ ರೀತಿಯ ಆಟೋಟಿಕೆಗಳು ಬೆಳ್ಳಿ ಪಲ್ಲಕ್ಕಿ ಉತ್ಸವದಲ್ಲಿ ಇನ್ನಷ್ಟು ಮೆರುಗು ತಂದಿತ್ತು. ಇಂದು ಸಂಜೆ ಬಸವ ವಾಹನ, ನವರಂಗ ಪಲ್ಲಕ್ಕಿ, ಬಿಳಿ ಕುದುರೆ ವಾಹನ, ಕರಿಯಾನೆ ವಾಹನ, ಗಜವಾಹನ, ಪಲ್ಲಕ್ಕಿ ಉತ್ಸವ ನಡೆಯಲಿದ್ದು ಪ್ರತಿನಿತ್ಯವೂ ನಾನಾ ಉತ್ಸವಗಳನ್ನು ಸ್ವಾಮಿಯವರಿಗೆ ಭಕ್ತರು ನಡೆಸಿಕೊಡಲಿದ್ದು ನಿತ್ಯ ದಾಸೋಹ ವ್ಯವಸ್ಥೆ ಮಾಡಲಾಗಿದೆ. ಜಾತ್ರಾ ಮಹೋತ್ಸವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ನದಾಫ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ನಟರಾಜ್ ಅವರ ನೇತೃತ್ವದಲ್ಲಿ ಬಂದೋಬಸ್ತ್ ಮಾಡಲಾಗಿತ್ತು. ಬೆಳ್ಳಿ ಪಲ್ಲಕ್ಕಿ ಉತ್ಸವದಲ್ಲಿ ತುಮಕೂರು ತಹಸೀಲ್ದಾರ್ ಜಿ ವಿ ಮೋಹನ್ ಕುಮಾರ್, ಆಶಾ ಮೋಹನ್, ಕಂದಾಯ ನಿರೀಕ್ಷಕ ರಮೇಶ್ ಕುಮಾರ್, ದಾಸೋಹ ಸಮಿತಿ ಅಧ್ಯಕ್ಷ ಪ್ರಸಾದ್, ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿ ಪ್ರಸಾದ್, ಹರೀಶ್ ಮತ್ತಿತರರು ಹಾಜರಿದ್ದರು. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ನಿಮಿಷ ಅಂತ ಹೇಳಿದ್ರು ಮಾಜಿ ಸಿಎಂ ಕುಮಾರಸ್ವಾಮಿ. ಇದರ ಬಗ್ಗೆ ಒಂದು ವರದಿ ಇದೆ ನೋಡಿ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಗ್ರಾಮದಲ್ಲಿ ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಅವರ ನಿವಾಸದಲ್ಲಿ ಆಯೋಜಿಸಿದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಈ ಬಾರಿ 2023 ಯಾವುದೇ ಪಕ್ಷದ ಅಂಗಿಲ್ಲದೆ ಸ್ವತಂತ್ರವಾಗಿ ಪಕ್ಷ ಅಧಿಕಾರಕ್ಕೆ ತರಲು ರಾಜ್ಯದ ಎಲ್ಲಾ ಭಾಗದಲ್ಲಿ ಸಂಘಟನೆ ಮಾಡಲು ಬದ್ಧರಾಗಿದ್ದೇವೆ. ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಬಿಎಸ್ ನಾಗರಾಜ್ ಅಭ್ಯರ್ಥಿ ಎಂದು ಈಗಾಗಲೇ ಘೋಷಣೆ ಮಾಡಲಾಗಿದೆ. ಅದರಂತೆ ಸ್ಥಳೀಯ ಮುಖಂಡರ ಜೊತೆ ಕೂಡಿ ಪಕ್ಷವನ್ನು ಸಂಘಟನೆ ಮಾಡಲು ಮುಂದಾಗಿದ್ದಾರೆ. ನೀರಾವರಿ ಯೋಜನೆ ಅನುಷ್ಠಾನದ ಸಲುವಾಗಿ 180 ಕ್ಷೇತ್ರಗಳಲ್ಲಿ ಪಂಚರತ್ನ ಮತ್ತು ಜನತಾ ಜನಧಾರ ಯೋಜನೆಗಳನ್ನು ಜನತೆಗೆ ಪರಿಚಯಿಸುವ ಮೂಲಕ ಈ ಬಾರಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಲಾಗುವುದು ಎಂದರು. ಜೆಡಿಎಸ್ ಸದ್ಯಕ್ಕಿರ್ತೀನಿ ಅಂತ ಹೇಳಿ ಈಗ ಶಾಸಕ ಸ್ಥಾನ ಇನ್ನೂ 1 ವರ್ಷ ಇರ್ತಕ್ಕಂಥದ್ದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಜೊತೆನ ಸಂಪರ್ಕದಲ್ಲೇನು ಇಲ್ಲ ಅವರು. ನಮ್ಮ ಸಂಪರ್ಕ ಬಿಟ್ಟೆ 3 ವರ್ಷ ಆಯಿತು. ಹೊರನೋಟಕ್ಕೆ ಅವ್ರಿಗೆ ಏನೇನು ಹೇಳ್ತಾರೋ ನನಗೆ ಸಂಬಂಧ ಇಲ್ಲ. ಆದರೆ ಮುಂದಿನ ಚುನಾವಣೆಗೆ ಈಗಾಗಲೇ ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು ನಾಗರಾಜ್ ಅವರಿಗೆ ಇವತ್ತು ನಾಯಕತ್ವವನ್ನು ಕೊಟ್ಟಿದ್ದೇವೆ. ನಾಗರಾಜ್ ಅವ್ರನ್ನ ಮುಂದಿನ ಅಭ್ಯರ್ಥಿ ಅಂತಕ್ಕಂಥದ್ದು ಈಗಾಗಲೇ ಪಕ್ಷ ನಿರ್ಣಯ ಮಾಡಿದ್ದೇವೆ. ಲೋಕೇಶ್ ಅವರು ಅವರೆಲ್ಲ ಕೂತು ನಮ್ಮ ಹಳೆ ನಾಯಕರುಗಳೇನಿದ್ದಾರೆ ಅವರೆಲ್ಲ ಕೂತು ಮುಂದಿನ ಒಂದು ಹೋರಾಟಕ್ಕೆ ಪಕ್ಷದ ಒಂದು ಸಂಘಟನೆ ಪಕ್ಷ ಕಟ್ಟತಕ್ಕಂಥದ್ದಕ್ಕೆ ಅವರೆಲ್ಲರ ಜೊತೆ ಕೂಡ ಕೆಲಸ ಮಾಡ್ತಾರೆ. ಪಾವಗಡದಲ್ಲಿ ನಡೆದ ಖಾಸಗಿ ಬಸ್ ಅಪಘಾತದಲ್ಲಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮೂಲಕ ಕುಟುಂಬಕ್ಕೆ ಧೈರ್ಯ ತುಂಬಲು ತೆರಳಿದ್ದೇನೆ ಎಂದರು. ನಾಡಿನ ಜನತೆಯ ಭವಿಷ್ಯದ ದೃಷ್ಟಿಯಿಂದ ಯಾವುದೇ ಪಕ್ಷಗಳ ಹಂಗಿಲ್ಲದೆ ಜನತಾಳ ಅಧಿಕಾರ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇರತಕ್ಕಂಥದ್ದು. ಹಿಂದೆ ನಡೆದಿರ್ತಕ್ಕಂಥ ಚುನಾವಣೆಗಳು ಬೇರೆ. ಈ ಬಾರಿ ಜನರಲ್ಲಿ ಹಲವಾರು ಸಮಸ್ಯೆಗಳಿದೆ. ನಿರುದ್ಯೋಗದ ಸಮಸ್ಯೆಗಳಿದೆ, ರೈತರ ಸಮಸ್ಯೆ ಇದೆ. ಇದು ಎಲ್ಲದಕ್ಕೂ ಪರಿಹಾರ ಇವತ್ತು ಜನತಾದಳ ಅಂತಕ್ಕಂಥದ್ದನ್ನು ಜನತೆಯ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮದೇ ಆದಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಾಕೋತಾ ಇದ್ದೇವೆ. ಇಲ್ಲಿ ನಾವು ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಮುಖ್ಯ ಅಲ್ಲ, ನಾಡಿನ ಜನತೆಯ ಭವಿಷ್ಯ ಮುಖ್ಯ. ಇಲ್ಲಿ ಆ ನಿಟ್ಟಿನಲ್ಲಿ ಈ ಬಾರಿ 5 ವರ್ಷದ ಸಂಪೂರ್ಣ ಸರ್ಕಾರವನ್ನು
ಜೆ ಡಿ ಎಸ್ಗೆ ಕೊಡಿ ಅಂತಕ್ಕಂಥ ಹಲವಾರು ವಿಷಯಗಳನ್ನಿಟ್ಟು, ಅದು ಪಂಚರತ್ನ ಕಾರ್ಯಕ್ರಮ ಇರ್ಬೋದು, ಜನತಾ ಜಲಧಾರ ಕಾರ್ಯಕ್ರಮ ಇರ್ಬೋದು, ಇದೆಲ್ಲವನ್ನು ಜನತೆ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಇನ್ನು ಇದೇ ವೇಳೆಯಲ್ಲಿ ಜೆ ಡಿ ಎಸ್ ಪಕ್ಷದ ಮಾಜಿ ಶಾಸಕ ನಿಂಗಪ್ಪ, ಎಂ ಟಿ ಕೃಷ್ಣಪ್ಪ, ಗುಬ್ಬಿ ಜೆ ಡಿ ಎಸ್ ಮುಖಂಡ ಬಿ ಎಸ್ ನಾಗರಾಜ್ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮುಕ್ ಟಿವಿ, ಗುಬ್ಬಿ. ಚಿಂತಾಮಣಿಯಲ್ಲಿ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳು ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮ್ಯಾಟೋಗಳನ್ನು ಬೀಸಾಡುವ ಮೂಲಕ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಜೆವಿ ರಘುನಾಥ ರೆಡ್ಡಿ ಮಾತನಾಡಿ, ಚಿಂತಾಮಣಿ ತಾಲೂಕಿನ ಎರಡು ಜಿಲ್ಲೆಯ ದೊಡ್ಡ ತಾಲೂಕಾಗಿದ್ದು ತಾಲೂಕಿನಲ್ಲಿ ಅತಿ ಹೆಚ್ಚು ಟೊಮ್ಯಾಟೊ ಬೆಳೆಯುವ ರೈತರಿದ್ದು 15 ವರ್ಷಗಳಿಂದ ಬರಗಾಲದ ಜೊತೆಗೆ ಕೊರೋನಾ ಬಂದು ಸಾವಿರಾರು ರೈತರು ಕಷ್ಟಕ್ಕೆ ಸಿಲುಕಿದ್ದಾರೆ ಮತ್ತು ಬೀದಿ ಪಾಲಾಗಿದ್ದಾರೆ. 1 ಎಕರೆ ಟೊಮೆಟೊ ಬೆಳೆ ಬೆಳೆಯಬೇಕಾದರೆ 350,000 ರೂಪಾಯಿಗಳಷ್ಟು ಖರ್ಚು ಬರುತ್ತದೆ. 15 ಕೆಜಿ ಕೇವಲ 10 ರೂಪಾಯಿಗಳಿಗೆ ಖರೀದಿ ಮಾಡ್ತಿದ್ದಾರೆ. 60 ವರ್ಷ ಆದ್ಮೇಲೆ ಅವ್ರು ಕೂಲಿ ಮಾಡಕ್ಕಾಗುತ್ತೆ, ಅವ್ರ ಕುಟುಂಬ ಜೀವನ ಮಾಡಕ್ಕಾಗುತ್ತಾ? 10 ರೂಪಾಯಿ ಪೆನ್ಷನ್ ಕೊಡಿ ಸ್ವಾಮಿ ಕಾರ್ಮಿಕರಿಗೆ. ಗಾರೆ ಕೆಲಸ ಮಾಡ್ತಾರೆ ಅವ್ರಿಗೆ 1,000 ರೂಪಾಯಿ ಕೊಡಿ ಸ್ವಾಮಿ. ಮೊನ್ನೆ ಹೇಳ ಮುಖ್ಯಮಂತ್ರಿಗಳಿಗೆ, ಪಾಪ ಇವ್ರಿಗೆ ಇವ್ರಿಗೆ ತಿಂಡಿ ಗತಿ ಎಲ್ಲ ಮಂತ್ರಿಗಳಿಗೆ, ಎಮ್ ಎಲ್ ಎಗಳಿಗೆ, ನೀವು ಏಕಾಏಕವಾಗಿ ಫಸ್ಟ್ ಆಗಿ ನಮಗೆ ಪೆನ್ಷನ್ ಬೇಕು ಅಂತ 10,000 ವರ್ಷಕ್ಕೆ ನೀವು ಹೆಚ್ಚಿಲ್ಗೆ ಮಾಡ್ಕೊಂಡ್ರಲ್ಲ ಸ್ವಾಮಿನ ಸಂಬಳ. ರೈತರಿಗೆ ಹೆಚ್ಚಿಗೆ ಇಲ್ವ ಸ್ವಾಮಿ? ವಾರ 1 ತಿಂಗಳಿಂದಾನೆ ಸರ್ಕಾರದಲ್ಲಿ ಎಮ್ ಎಲ್ ಎಗಳಿಗೆ ಇಷ್ಟು ಹೆಚ್ಚಿಲ್ಗೆ ಅಂತ ಪರ್ಸೆಂಟೇಜ್ ಮಾಡ್ಕೊಂತೀರಲ್ಲ, ರೈತರಿಗೆ ಹೆಚ್ಚಿಗೆ ಇಲ್ವಾ? ಅವ್ರಿಗೆ ಊಟಕ್ಕೆ ಇಲ್ವಲ್ಲ ಪಾಪ ತಿನ್ನಕ್ಕೆ, ಅದಕ್ಕೋಸ್ಕರಕ್ಕೆ ಅವ್ರಿಗೆ ಹೆಚ್ಚಿಲ್ಗೆ. ಸರ್ಕಾರದಲ್ಲ ಕೆಲಸ ಮಾಡೋರಿಗೆ ಅವ್ರ ಪೆನ್ಷನ್, ಅವ್ರಿಗೆ ಹೆಚ್ಚಿಲ್ಗೆ. ಆದ್ರೆ ರೈತರು ಏನ್ ಪಾಪ ಮಾಡಿದ್ದು ಸ್ವಾಮಿ? ರೈತರ ಹುಟ್ಟೋದು ನಾವು ಪಾಪನ ಸ್ವಾಮಿ? ರೈತರಾಗಿ ಬದುಕಬಾರ್ದು ಸ್ವಾಮಿ? ನಾವು ನಮ್ಮನ್ನು ಬದುಕಕ್ಕೆ ಬಿಡಲ್ವ ಸ್ವಾಮಿ? ನೀವು ಯಾಕೆ ನೀವು ರೈತರನ್ನ ಬೆಲೆ ಬಿಡಬೇಡ್ರಿ? ನಿಮ್ಮ ಜೀವನ ಎಷ್ಟೇ ಅಂತ ನಮಗೆ ತಿಂಗಳಿಗೆ 50,000 ರೂಪಾಯಿ ನಮ್ಮ ರೈತರ ಕುಟುಂಬಕ್ಕೆ ಕೊಡಿ ಸ್ವಾಮಿ. ಕಾರ್ಮಿಕರಿಗಾಗ್ಬೋದು, ರೈತರಿಗಾಗ್ಬೋದು, ನಾವೇನು ಕೆಲಸ ಮಾಡೋದು ಬೇಡ. ನಿಮಗೆ ಹಣ್ಣು ತರಕಾರಿ ಬೆಳಗ್ಗೆ ಎದ್ದು ತಕ್ಷಣ ಎಲ್ಲ ಕೊಡ್ತೀವಲ್ಲ ಸ್ವಾಮಿ, ಕೊಡ್ತೀವಲ್ಲ. ಆವ ಖರ್ಚಿತ್ತೋ ಗೊತ್ತಿಲ್ಲ, ಉಲಿ ಖರ್ಚಿತ್ತೋ ಗೊತ್ತಿಲ್ಲ, ನೀವು ಕಳಿಸ್ತಾರೋ ಗೊತ್ತಿಲ್ಲ, ಸರ್ಕಾರ ನೌಕರಿ ಕಳಿಸ್ತಾರೋ ಗೊತ್ತಿಲ್ಲ, ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ. ರಾತ್ರಿ ಆಗಲು ದುಡಿದು ನಿಮಗೆ ಕಷ್ಟಕ್ಕೋಸ್ಕರಕ್ಕೆ, ಸಮಾಜಕ್ಕೋಸ್ಕರಕ್ಕೆ, ನಿಮಗೋಸ್ಕರಕ್ಕೆ ದುಡಿದು ನಿಮಗೆ ಬೆಲೆ ಮಾಡಿದ್ರೆ 15 ರೂಪಾಯಿಗೆ ನಮ್ಮ ಟೊಮ್ಯಾಟೋ ಮಾಡ್ತಿರಲ್ಲ ಸ್ವಾಮಿ, 10 ರೂಪಾಯಿಗೆ ಯಾರಿಗೆ ಸ್ವಾಮಿ ನಮ್ಮ ಸಾಲ ಕಟ್ಟೋದು? ಹೆಂಗೆ ಸ್ವಾಮಿ ನಾವು ಬದುಕೋದು? ಹೆಂಗೆ ಸ್ವಾಮಿ ನಾವು ಬದುಕೋದು? ಈ ಥರ ಭಾರಿ ಅನ್ಯಾಯ ಆಗ್ತಾ ಇದೆ. ಇಷ್ಟೇ ತಾಲೂಕಿನಲ್ಲಿ 7-8 ವರ್ಷಗಳಿಂದ 30 ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸರ್ಕಾರದಿಂದ ಒಂದು ಟೊಮ್ಯಾಟೊ ಜ್ಯೂಸ್ ಕಂಪನಿ ಸ್ಥಾಪನೆ ಮಾಡಿಕೊಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ವೆಂಕಟರಾಮಯ್ಯ, ತಾಲೂಕು ಕಾರ್ಯದರ್ಶಿ ಬಿಎಂ ಮುನಿ ವೆಂಕಟಪ್ಪ, ಜಯರಾಮ್ ರೆಡ್ಡಿ, ಶ್ರೀರಾಮಪ್ಪ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.